ಹರೇ ಕೃಷ್ಣ, ಎಲ್ಲರಿಗೂ ನಮಸ್ಕಾರ. ಓಂಕಾರ ಕ್ರಿಯೇಷನ್ಸ್ಗೆ ಸ್ವಾಗತ. ಈ ದಿನದ ರೆಸಿಪಿ ಹೆಸರು ಬೇಳೆ ಮಸಾಲ ವಡೆ. ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಮತ್ತು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನೋಡಿ. ವಿಶೇಷ ರೀತಿಯಲ್ಲಿ ಹೆಸರು ಬೇಳೆ ಮಸಾಲ ವಡೆನ ಮಾಡಿ ತೋರಿಸ್ತಾ ಇದ್ದೀನಿ. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದಲೆ ಎಂಡೋರ್ಗೂ ನೋಡಿ. ಹೆಸರು ಬೇಳೆ ಮಸಾಲ ವಡೆಗೆ ಬೇಕಾಗಿರುವಂತಹ ಸಾಮಗ್ರಿಗಳು: 1/2 kg ಹೆಸರು ಬೇಳೆನ ಸುಮಾರು 3 ಗಂಟೆಗಳ ಕಾಲ ನೆನೆ ಹಾಕಿಟ್ಕೊಂಡಿದ್ದೀನಿ. 200 ಗ್ರಾಮ್ ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, 15 ಬೆಳ್ಳುಳ್ಳಿ ಎಸಳು, 1 ಇಂಚು ಶುಂಠಿ, 1 ಚಮಚ ಅಚ್ಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 1 ಚಮಚ ಧನಿಯಾ ಪುಡಿ, 1/2 ಚಮಚ ಜೀರಿಗೆ, 1/2 ಚಮಚ ಗರಂ ಮಸಾಲ ಪುಡಿ, 8 ಹಸಿರುಮೆಣಸಿನ್ಕಾಯಿ, ಸ್ವಲ್ಪ ಕರಿಬೇವಿನ ಸೊಪ್ಪು, 1/2 ಚಮಚ ಅರಿಶಿನದ ಪುಡಿ, ಡೀಪ್ ಫ್ರೈ ಮಾಡಲಿಕ್ಕೆ ಅಡುಗೆ ಎಣ್ಣೆ. ಇಷ್ಟೆಲ್ಲ ಸಾಮಗ್ರಿಗಳನ್ನು ಬಳಸ್ತಾ ವಿಶೇಷ ರೀತಿಯಲ್ಲಿ ಹೆಸರುಬೇಳೆ ಮಸಾಲ ವಡೆ ಮಾಡೋದು ಹೇಗೆ ಅಂತ ನೋಡೋಣ. ನಾನಿಲ್ಲಿ ಚಾಪರ್ಗೆ ತೆಗೆದುಕೊಂಡಿರುವಂತಹ ಬೆಳ್ಳುಳ್ಳಿ ಮತ್ತು ಶುಂಠಿನ ಹಾಕೋತಾ ಇದ್ದೀನಿ. 1/2 ಚಮಚ ಜೀರಿಗೆ, 8 ಹಸಿರುಮೆಣಸಿನ್ಕಾಯಿ, ಬೇಕಿದ್ರೆ ನೀವು ಸಣ್ಣದಾಗೂ ಸಹ ಕಟ್ ಮಾಡಿ ಹಾಕೋಬೋದು ಹಸಿರುಮೆಣಸಿನ್ಕಾಯಿ ಮತ್ತು ಕರಿಬೇವಿನ ಸೊಪ್ಪನ್ನ, ಸ್ವಲ್ಪ ಕರಿಬೇವಿನ ಸೊಪ್ಪು, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಮೊದಲಿಗೆ ಇಷ್ಟು ಸಾಮಗ್ರಿಗಳನ್ನ ಹಾಕ್ಕೊಂಡು ತರತರಿಯಾಗಿ ನಾನು ರುಬ್ಕೋತೀನಿ. ಫೈನ್ ಪೇಸ್ಟ್ ಬೇಡ, ತರತರಿಯಾಗಿದ್ದರೆ ಸಾಕಾಗತ್ತೆ. ಈಗ ಒಂದು ಬೌಲ್ಗೆ ಹಾಕ್ಕೋಬೇಕು, ಇಷ್ಟಾಗಿದ್ದರೆ ಸಾಕಾಗತ್ತೆ. ಈ ರೀತಿ ಫೈನಲಿ ಚಾಪ್ ಮಾಡಿ ಹಾಕೋದ್ರಿಂದ ಮಕ್ಕಳು ತುಂಬಾ ಇಷ್ಟಪಟ್ಟು ತಿಂತಾರೆ. ಅದೇ ಚಾಪರ್ಗೆ ಸುಮಾರು 200 ಗ್ರಾಮ್ ಅಷ್ಟು ಈರುಳ್ಳಿನ ಈ ಸೈಜ್ನಲ್ಲಿ ಕಟ್ ಮಾಡಿ ಹಾಕೋತಾ ಇದ್ದೀನಿ. ಇದನ್ನು ಸಹ ಸಣ್ಣದಾಗಿ ಕಟ್ ಮಾಡ್ಕೋತೀನಿ ಚಾಪರಲ್ಲಿ. ತುಂಬ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ಮೀಡಿಯಂ ಸೈಜಲ್ಲಿ ನಾವು ಚಾಪರ್ನಲ್ಲಿ ಗ್ರೈಂಡ್ ಮಾಡಿಕೊಂಡ್ರೆ ಸಾಕಾಗತ್ತೆ. ಈಗ ಈರುಳ್ಳಿನ ಚಾಪ್ ಮಾಡ್ಕೊಂಡಿದ್ದಾಗಿದೆ, ಈ ಅದಕ್ಕಿದ್ರೆ ಸಾಕಾಗತ್ತೆ. ಬೇಕಿದ್ರೆ ಸಣ್ಣದಾಗೂ ಸಹ ಕಟ್ ಮಾಡಿ ಹಾಕೋಬೋದು. ಈ ರೀತಿ ಚಾಪರಲ್ಲಿ ಈರುಳ್ಳಿ ಕಟ್ ಮಾಡೋದ್ರಿಂದ ಚೆನ್ನಾಗಿ ಹೊಂದುತ್ತೆ, ಆದ್ದರಿಂದ ನಾನಿಲ್ಲಿ ಚಾಪರ್ನ ಬಳಸಿದ್ದೀನಿ. ಈಗ ಇದೇ ಚಾಪರ್ಗೆ ನಾನು ಹೆಸರುಬೇಳೆನ ಸಹ ಹಾಕಿ ರುಬ್ಕೋತೀನಿ. ತರ್ತರಿಯಾಗಿ ರುಬ್ಕೋಬೇಕಾಗತ್ತೆ ಹೆಸರುಬೇಳೆ. ಹೆಸರುಬೇಳೆನಲ್ಲಿರುವಂಥ ನೀರಿನಂಶ ಎಲ್ಲ ಚೆನ್ನಾಗಿ ಸೋಸ್ಕೋಬೇಕು, ಆ ನಂತರ ನಾವು ರುಬ್ಕೋಬೇಕಾಗತ್ತೆ, ತರತರಿಯಾಗಿ ರುಬ್ಕೋಬೇಕಾಗತ್ತೆ ಹೆಸರುಬೇಳೆನ. ಸುಮಾರು 3-4 ಗಂಟೆಗಳ ಕಾಲ ನೆನೆ ಹಾಕೋಬೇಕಾಗತ್ತೆ ಹೆಸರುಬೇಳೆನ. ಈ ಹದಕ್ಕೆ ಬಂದರೆ ಸಾಕಾಗತ್ತೆ. ನಿಮ್ಮ ಹತ್ರ ಚಾಪರ್ ಇಲ್ಲ ಅಂದರೆ ಮಿಕ್ಸಿ ಜಾರ್ಗೂ ಸಹ ಹಾಕೋಬೋದು. ಇಷ್ಟು ತರಿ ತರಿ ಇದ್ರೆ ಸಾಕು. ಹೆಸರುಬೇಳೆ ಸ್ವಲ್ಪ ಸಾಫ್ಟ್ ಇರೋದ್ರಿಂದ ಬೇಗ ಗ್ರೈಂಡ್ ಆಗತ್ತಿದು. ಈಗ ಮಿಕ್ಕಿರುವಂಥ ಹೆಸರುಬೇಳೆನು ಸಹ ನಾನಿಲ್ಲಿ ಗ್ರೈಂಡ್ ಮಾಡ್ಕೊಂಡಿದ್ದೀನಿ. ಈ ಮಿಶ್ರಣಕ್ಕೆ ತೆಗೆದುಕೊಂಡಿರುವಂತಹ 1/2 ಚಮಚದಷ್ಟು ಅರಿಶಿನದ ಪುಡಿ, 1 ಚಮಚ ಧನಿಯಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 1 ಚಮಚ ಅಚ್ಚ ಖಾರದ ಪುಡಿ, 1/2 ಚಮಚ ಗರಂ ಮಸಾಲ ಪುಡಿ. ಇಷ್ಟೆಲ್ಲ ಸಾಮಗ್ರಿಗಳನ್ನ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ನೀವು ತುಂಬಾ ಖಾರ ತಿಂತೀನಿ ಅನ್ನೋದಾದರೆ ಇನ್ನೂ 2-3 ಹಸಿಮೆಣಸಿನ್ಕಾಯನ್ನು ಸಹ ಹಾಕೋಬೋದು. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಲಿಕ್ಕೆ ಸ್ವಲ್ಪ ತರತರಿಯಾಗಿ ಕಾಣಿಸುತ್ತೆ. ಇದು ವಡೆ ಹಾಕ್ಲಿಕ್ಕೆ ಆಗುತ್ತೋ ಇಲ್ವೋ ಅನ್ನೋ ಡೌಟು ಸಹ ಬರುತ್ತೆ, ಆದರೆ ವಡೆನ ನಾವು ಹಾಕ್ಕೋಬೋದು. ಈ ರೀತಿ ಉಂಡೆ ಮಾಡಿ ಈ ರೀತಿಯಾಗಿ ಪ್ರೆಸ್ ಮಾಡ್ಕೋಬೇಕಾಗತ್ತೆ. ಈಗ ಎಣ್ಣೆ ಚೆನ್ನಾಗಿ ಕಾದಿದೆ. ಎಣ್ಣೆ ಚೆನ್ನಾಗಿ ಬಿಸಿ ಆದಮೇಲೆ ಎಣ್ಣೆ ಬಿಸಿ ಆಗೋವರೆಗೂ ಸ್ಟೌವ್ನ ಹೈ ಫ್ಲೇಮಲ್ಲಿ ಇಟ್ಕೊಳ್ಳಿ. ಈ ರೀತಿ ವಡೆ ಮಾಡಿ ಹಾಕಬೇಕಾದ್ರೆ ಸ್ಟೌವ್ನ ಲೋ ಫ್ಲೇಮಲ್ಲಿ ಇಟ್ಕೋಬೇಕಾಗತ್ತೆ. ಅಕಸ್ಮಾತ್ ಏನಾದರೂ ನಿಮಗೆ ಮಿಶ್ರಣ ಸ್ವಲ್ಪ ತೆಳಗಾಯಿತು ಅಂದರೆ ಅಕ್ಕಿ ಹಿಟ್ಟಾಗಲಿ ಅಥವಾ ಕಡಲೆ ಹಿಟ್ಟಾಗಲಿ ಸಹ ಮಿಕ್ಸ್ ಮಾಡ್ಕೋಬೋದು. ನಾನು ಇಲ್ಲಿ ತೋರಿಸಿರುವಂತಹ ಅಳತೆ ವಿಧಾನದಲ್ಲಿ ಮಾಡಿದ್ರೆ ತೆಳಗಾಗೋದಿಲ್ಲ. ಈ ರೀತಿ ವಡೆಗಳನ್ನ ಹಾಕೋಬೇಕಾಗತ್ತೆ. ಸ್ಟೌವ್ನ ಮೀಡಿಯಮ್ ಅಥವಾ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಬೇಯಿಸ್ಕೋಬೇಕು. ಈಗ ಡೀಪ್ ಫ್ರೈ ಆಗಿದೆ ಹೆಸರುಬೇಳೆ ವಡೆ, ಬಹಳ ರುಚಿಯಾಗಿರುತ್ತೆ, ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ. ನೀವು ಸಹ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದರೆ ನಿಮ್ಮ ಆತ್ಮೀಯರಿಗೂ ಸಹ ಶೇರ್ ಮಾಡಿ. ಹೆಸರುಬೇಳೆ ಮಸಾಲ ವಡೆ ಡೀಪ್ ಫ್ರೈ ಆಗಿದೆ. ಈ ರೀತಿ ಎಣ್ಣೆ ಸೋಸೋ ಜಾಲರಿಗೆ ಹಾಕೋಬೇಕಾಗತ್ತೆ.
ನೀವೇನಾದರೂ ತುಂಬಾ ಖಾರ ತಿನ್ನಲಿಕ್ಕೆ ಇಷ್ಟಪಡ್ತೀನಿ ಅನ್ನೋದಾದರೆ ಹಸಿಮೆಣಸಿನ್ಕಾಯಿ ತುದಿ ಕಟ್ ಮಾಡಿ ಎಣ್ಣೆಯಲ್ಲಿ ಡೀಪ್ ಫ್ರೈ ಮಾಡ್ಕೋಬೋದು. ಅದನ್ನು ಸಹ ಖಾರಕ್ಕೆ ನಾವು ಉಪಯೋಗಿಸ್ಕೋಬೋದು. ಈಗ ಹೆಸರುಬೇಳೆ ಮಸಾಲ ವಡೆ ಸವಿಯಲು ಸಿದ್ಧ ಆಗಿದೆ. ಹೆಸರುಬೇಳೆ ಮಸಾಲ ವಡೆನ ಹಾಗೆ ತಿನ್ನಲಿಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ನೀವೇನಾದರೂ ಇಷ್ಟಪಟ್ಟಲ್ಲಿ ಕಟ್ಟಾ ಮೀಠಾ ಚಟ್ನಿ ಅಥವಾ ಪುದೀನ ಚಟ್ನಿ ಜೊತೆನೂ ಸಹ ತಿನ್ಬೋದು. ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೇನೆ. ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಸಬ್ಸ್ಕ್ರೈಬ್ ಆಗಿರುವ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಪಕ್ಕದಲ್ಲಿರೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ, ಇದರಿಂದ ನಾನು ಮಾಡುವಂಥ ಹೊಸ ವಿಡಿಯೋ ನೋಟಿಫಿಕೇಷನ್ ನಿಮಗೆ ಬೇಗ ತಲುಪುತ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹರೇ ಕೃಷ್ಣ.